ಮಾಡ್ಕೊರೋ ಫಾಗು 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 ಅದು ಎಲ್ಲಿರ್ತದೋ ಗೊತ್ತಿಲ್ಲ, ಒಂದೊಂದ್ಸಾರಿ ಹಿಂಗೆ ಜೋರಾಗಿ ಬಂದ್ಬಿಡ್ತದೆ ನೋಡಿ, ಇಲ್ಲಿ ಒಂದು ಸ್ವಲ್ಪನೂ ಇಲ್ಲ. ಇದರಲ್ಲಂತೂ ಕಚ್ಚಾ ಮಾಲ್ ತುಂಬಿದ್ದಾರೆ. ಕಚ್ಚಾ ಮಾಲು ಅದೇನು ಅನ್ನೋದು ಗೊತ್ತಿಲ್ಲ ಏನು ತುಂಬಿದ್ರೆ ಅಂತ. ಮೋಸ್ಟ್ಲಿ ಬಟಾಣಿನೇ ಇಲ್ಲ, ಹಸಿಮೆಣಸಿನ್ಕಾಯಿ ಇರುತ್ತೆ. ಬ್ಯಾಗ್ ನೋಡಿದ್ರೆ ಅದೇ ಥರ ಕಾಣ್ತಾ ಐತೆ. ಹೆಂಗೆ ನಡೀತೈತೆ ಅಣ್ಣ ಗಾಡಿ ಈಚಾರು? ಮೈಲೇಜ್ ಮೈಲೇಜ್ ಎಲ್ಲ ಎಷ್ಟೆಷ್ಟು ಬರ್ತೈತೆ ಮೈಲೇಜು? 5.5 12 ಟನ್ಗೆ 12 ಟನ್ ಪಾಸಿಂಗು. ಚಿತ್ರಾನ್ನ ಮಾಡ್ತಿದ್ಯಾ? ಏನೇನ್ ಹಾಕ್ತ ಯಾವಾಗ್ಲೇ ಏನ್ ಹಾಕ್ತಾರ? ಈರುಳ್ಳಿ, ಮೆಣಸಿನಕಾಯಿ, ಕಡಲೆ ಬೀಜ ಹಾಕಿದೀನಿ. ಆಫ್ ಆಗೋಯ್ತಾ? ಕಡ್ಡಿ ಇಸ್ಕೋ ಐತಲ್ಲ ಕಡ್ಡಿ ಖಾಲಿ. ಓ ಭಯ್ಯ, ಓ ಭಯ್ಯ, ಕಡ್ಡಿ ಇದೆ. ಅದು ಕಡ್ಡಿ ಬೆಂಕಿ ಪಟ್ಟಣ ಕೊಡ. ಇವು ನಿಂತಾಗಿಲ್ವಾ? ಇಲ್ವಾ ನಿಂತಾಗೆ? ಚಿತ್ರಾನ್ನ ಎಲ್ಲ ರೆಡಿ ಆಗ್ತಾ ಐತೆ. ಮತ್ತೆ ಲೋಡಿಂಗ್ ಪ್ರೊಸೆಸ್ ಬಂದು ಇವಾಗ ನಮ್ದು ಬಟಾಣಿ ತುಂಬ್ತಾ ಇದೀವಿ. ಎಲ್ಗಪ್ಪ ಅಂದ್ರೆ ಎಲ್ಲಿ ದೂರ ತುಂಬ್ತಾ ಇರೋದು? ಬಟಾಣಿ ಚೆನ್ನೈ. ಎರಡು ಗಾಡಿ ಚೆನ್ನೈಗೆ ಲೋಡ್ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಚೆನ್ನೈಗೆ ತುಂಬ್ತಾ ಇದೀವಿ. ರಂಜಿತ್ ಅಣ್ಣ ಅನ್ನ ತಗೊಂಬಂದ್ರು. ಅನ್ನ ಅಂತೂ ರಾತ್ರಿ ಜಾಸ್ತಿ ಮಾಡ್ಬಿಟ್ಟಿದ್ವಿ, ಹಂಗಾಗಿ ಜಾಸ್ತಿ ಉಳಿದೈತೆ ಅನ್ನ. ಇವಾಗ ಅದಕ್ಕೆ ಚಿತ್ರಾನ್ನ ಮಾಡ್ತಾ ಇರೋದು. ಅಣ್ಣ ಬಾರ ಅಣ್ಣ, ನೀವು ಕೂತ್ಕ. ಇವಾಗ ಲೋಡಿಂಗ್ ಆಗುತ್ತಲ್ಲ, ಇವತ್ತು ಪಕ್ಕ ಲೋಡಿಂಗ್ ಪಕ್ಕ ಆಗುತ್ತೆ. ಲೋಡಿಂಗ್ ಇವತ್ತು 100% ಆಗೇ ಆಗುತ್ತೆ. ಲೋಡಿಂಗು ಬಟಾಣಿ ತುಂಬ್ತಾ ಇರೋದು, ಮತ್ತು ಅದರಲ್ಲೂ 30 ಅವರ್ ಟೈಮಿಂಗ್ ಕೊಡ್ತಾರೆ ಚೆನ್ನೈಗೆ. ಇಲ್ಲಿಂದ 1400 ಏ ಚೆನ್ನೈಗೆ 28 ಅವರ್ ಅಂತೆ. 30 ಇಲ್ಲ, 28 ಅವರ್ಗೆ 1400 ಕಿಲೋಮೀಟರ್ ಗಾಡಿ ಓಡಿಸ್ಬೇಕು. ಎಷ್ಟಣ್ಣ? 1400 ಹೊಡಿತೀರಣ್ಣ? ಓ ಹೊಡಿದಾನೆ, ಹೊಡಿತೀಯಾ ಪಕ್ಕ? 48 ಅವರ್ಗೆ 2200 ಹೊಡೆದಿರೋದು. ಹಾಂ, ಅಲ್ಲಿಗೆ 28 ಅವರ್ಗೆ 1400 ಹೊಡಿಯೋದು. 49 ಅವರ್ ಕೊಡ್ತೀವಿ. ನಾವೇನ್ ಮಾಡೋಣ? ಏನು ಮಾಡೋಕ್ಕಾಗಲ್ಲ ನೋಡೋಣ, ಆದಷ್ಟು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. 1 ಗಂಟೆ 2 ಗಂಟೆ ಲೇಟ್ ಆಗಿ ನಡೀತ ನಡೆಯಲ್ಲ, ಬಾಡಿಗೆನೂ ಕೊಡಲ್ಲ, ಬಾಟ ಕೊಡಲ್ಲ. 5000 ಗುರು ಬ್ಯಾಟ ಕೊಡ್ತಾರೆ. 5000 ಇಬ್ಬರಿಗೆ 2500 ಗಿಫ್ಟ್ ಕೊಡ್ತಾರೆ. ಜಲ್ದಿ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಹೋದ್ರೆ ಅದು 28 ಅವರ್ಗೆ ಹೋದ್ರೆ, ಅದಾದ್ಮೇಲೆ ಲೇಟ್ ಆಯಿತು 30 ಅವರ್ಗೆ ಹೋದ್ರೆ 5000 ಹೋಗೇನೆ. 5000 ಕೊಡಲ್ಲ ದುಡ್ಡು, ಬರೀ ಬಾಡಿಗೆ ಏನಾಯ್ತು ಅಷ್ಟು ಕೊಡ್ತಾರೆ. ಬಾಡಿಗೆ ಎಷ್ಟಣ್ಣ ನಡೀತಿರೋದು? 80,000 ಬಾಡಿಗೆ ಇಲ್ಲಿಂದ ಚೆನ್ನೈಗೆ. 30 ಅವರ್ಗಿಂತ ಜಾಸ್ತಿ ಏನಾನ ಹೋದ್ರೆ ಅಂದ್ರೆ ನೀವು 35 ಅವರ್ 40 ಅವರ್ಗೆ ಹೋದ್ರೆ ಅಂದ್ರೆ ನಿಮ್ಗೆ ಇಲ್ಲಿ ಏನು ಅಡ್ವಾನ್ಸ್ ಇಸ್ಕೊಂಡಿರ್ತೀರೋ ಅದೇ ಅಲ್ಲಿಗೆ ಸಮ. ನೋಡು ಅಲ್ಲಿಗೆ ಸಮ, ಇಲ್ಲೇನು ಅಡ್ವಾನ್ಸ್ ಇಸ್ಕೊಂಡಂಗೆ ಹೋದ್ರೆ ನೀವು ಬಾಡಿಗೆ 1 ರೂಪಾಯಿ ಕೂಡ 80,000 80,000 ಸಿಗಲ್ಲ. 40 ಅವರ್ಗೆ ಏನಾನ ಹೋದ್ರೆ ನೀವು ಆ ಥರ ಎಲ್ಲ ಸಮಸ್ಯೆ ಇರುತ್ತೆ. ಕಚ್ಚಾ ಮಾಲ್ ಹೊಡಿಯೋರು ಮಾತ್ರ ದಯವಿಟ್ಟು ನಾವು 100% ಹೊಡಿತೀವಿ ಅನ್ನಂಗಿದ್ರೆ ಮಾತ್ರ ಹೊಡಿಬೇಕು. ಹೊಡಿತೀವಿ ಆಗುತ್ತೆ ನಮಗೆ, ಕಚ್ಚಾ ಮಾಲ್ ಹೊಡಿಯಕಂದ್ರೆ ಮಾತ್ರ ಬರಬೇಕು, ಇಲ್ಲಾಂದ್ರೆ ದೇವ್ರಿಗೆ ಆಗಲ್ಲ. ಬರು, ನೀವು ಎಷ್ಟು ಹೊಡೆದ? 5 ಟ್ರಿಪ್ ಹೊಡೆದಾರೆ. ಎಲ್ಲ ಟೈಮಿಂಗ್ ಪಿಕಪ್ ಆಯ್ತು ಪಕ್ಕ? 5 ಟ್ರಿಪ್ ಹೊಡೆದಾರೆ ಅಣ್ಣರು, ಎಲ್ಲ ಟೈಮಿಂಗ್ ಪಿಕಪ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ನಾವು ಪಿಕಪ್ ಮಾಡ್ಬೋದು, ನಮ್ಮದು ಹೊಸ ಗಾಡಿ, ಏನು ಟೆನ್ಷನ್ ಇಲ್ಲ. ಆರಾಮಾಗಿ ಹೋಗ್ತೀವಿ, ಆರಾಮಾಗಿ ಅನ್ಲೋಡ್ ಮಾಡ್ತೀವಿ, ಆರಾಮಾಗಿ ಚೆನ್ನೈಯಿಂದ ಮತ್ತೆ ಬೆಂಗಳೂರು ಕಡೆ ಇಲ್ಲ ನಾವು 3 ಕಡೆ ಹೋಗ್ಬಿಟ್ಟು 1 ದಿನ 2 ದಿನ ಮನೇಲಿ ರೆಸ್ಟ್ ತಗೊಂಡು ನೆಕ್ಸ್ಟ್ ಟ್ರಿಪ್ಪು ಇನ್ನೊಂದು ಲಾಂಗ್ ಟ್ರಿಪ್ಪೇ ಸ್ಟಾರ್ಟ್ ಮಾಡೋಣಂತೆ. ಎಲ್ಲಿಗೆ ಅಂತ ಸರ್ಪ್ರೈಸ್ ಆಗಿರಲ್ಲ, ಅದು ಲೋಡ್ ಸ್ಟಾರ್ಟ್ ಆಗೋವರೆಗೂ ಹೇಳಲ್ಲ ನಿಮಗೆ. ಬನ್ನಿ, ಫಸ್ಟ್ ಇವಾಗ ಚಿತ್ರಾನ್ನ ರೆಡಿ ಆಯಿತು. ಚಿತ್ರಾನ್ನ ನೋಡೋಣ, ಚಿತ್ರಾನ್ನ ಏನೇನಾಯ್ತು ಕತೆ ಅಂತ. ಅಣ್ಣ ಚಿತ್ರಾನ್ನ ರೆಡಿ ಆಯ್ತಾ? ಇಲ್ಲ ನೋಡ್ಗುರು, ಚಿತ್ರಾನ್ನ ಎಷ್ಟು ಚೆನ್ನಾಗಿ ಮಾಡೈತೆ ಅಣ್ಣ. ಮನೆ ಕೂಡ ಮಾಡ್ಕೊಡಲ್ಲ ಹಿಂಗೆ. ಕಡಲೆ ಬೀಜ ಎಲ್ಲ A to Z ಮನೆಗೆ ಏನಾಗ್ತಾರೋ ಎಲ್ಲ ಹಾಕೈತೆ. ಇವಾಗ ಎಲ್ಲರೂ ಸ್ವಲ್ಪ ತಿನ್ಕೊಂಬಿಟ್ಟು ಇಲ್ಲಿಂದ ಲೋಡಿಂಗ್ಗೆ ಹೋಗ್ತೀವಿ. ಲೋಡಿಂಗ್ ಹೋದಲ್ಲ, ಇಲ್ಲೆಲ್ಲ ಗಾಡಿಗಳು ನಿಂತಿದ್ದಾವೆ. ಅಕ್ಕಪಕ್ಕ ನಮ್ದು ಆ ಕಡೆ ಇದೆ, ಎಲ್ಲ ನೋಡ್ಕೊಂಡು ಇಲ್ಲೆಲ್ಲ ಗಾಡಿಗಳು ನಿಂತೀವಿ ನೋಡಿ. ಯಾರಿಗೆ ಬೇಗ ಲೋಡ್ ಸಿಗುತ್ತೋ ಅವ್ರು ಲೋಡಿಂಗ್ ಹೋಗ್ತಾ ಇರ್ತಾರೆ.
ಚಿತ್ರಾನ್ನ ಎಲ್ಲ ತಟ್ಟೆಗೆ ಹಾಕೊಂಡು ತಿಂತಾ ಇದ್ದೀವಿ. ಅಂಕಲ್ ಹೆಂಗೆ ಚಿತ್ರಾನ್ನ ಸಕತ್ತಾಗೈತೆ? ಹೌ ಇಸ್ ಇಟ್? ನಮ್ಮ ಭಟ್ರು ಇವರೇ ಮಾಡಿರೋದು, ಮಾಡಿಕೊಟ್ಟಿರೋದು ನಮ್ಗೆ ಇವತ್ತು ಊಟನ. ಹೊಟ್ಟೆ ತುಂಬ ಊಟ ಹಾಕ್ದವ್ರು ನಮ್ಗೆ ಇವತ್ತು ಇವರು. ಫೈನಲಿ ಬಿಲ್ಗಿಲ್ಲೆಲ್ಲ ಇಸ್ಕೊಂಬಂದಿದ್ದಾಯ್ತು, ಲೋಡಿಂಗು ಸಿಕ್ತು. ಎಲ್ಗಪ್ಪ ಅಂದರೆ ಚೆನ್ನೈ ಆಗಲಿಲ್ಲ, ಅವ್ರ ಗಾಡಿ ಚೆನ್ನಾಗಾಯಿತು, ನಮ್ಮ ಗಾಡಿ ಬಂದು ಬೆಂಗಳೂರಿಗೆ ಆಯಿತು. ಎಲ್ಲೋಗಿದ್ದಣ್ಣ? ಬಟ್ಟೆ ತರಕ್ಕೆ. ಯಾಕೆ ಬಟ್ಟೆ ಇರಲಿಲ್ಲ? ಇಲ್ಲ. ಹ್ಞೂ, ಒಕ್ಕಡೆ ಇಲ್ಲ. ಯಾಕೆ ಹೋಗ್ಯಾಕೆ ಬರಲ್ಲ? ಬಟ್ಟೆಗೆ ಯಾಕೆ ಬರಲ್ಲ ನಿನಗೆ? ಹಾಂ, ಮತ್ತೆ ಸ್ನಾನ ಮಾಡಿದಾಗ ಹೊಸ ಬಟ್ಟೆ ತಂತೀಯ? ಹೆಂಗಿರ್ಲಕ್ಕ? ಅಣ್ಣ ಬರೋಣ, ಸರಿ ಬಾಯ್, ಹೊರಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಸು ಹಂಗೆ ಗಾಡಿ ಓನರ್ ಅವರೇನೆ. ಹಾಂ, ಸಿಗೋಣ ಸಿಗೋಣ, ಫೋನ್ ಮಾಡಿ. ಹಾಂ ಬನ್ನಿ, ಇವಾಗ ಇಲ್ಲಿಂದ ಹೊರಡೋಣ. ನಮ್ಮ ಗಾಡಿ ಬಂದು ಚೆನ್ನೈಗೆ ಲೋಡ್ ಆಗಲಿಲ್ಲ, ಬೆಂಗಳೂರಿಗಾಯ್ತು, ಅವ್ರ ಗಾಡಿ ಚೆನ್ನಾಗಾಯ್ತು, ಏನು ಮಾಡೋಕ್ಕಾಗಲ್ಲ. ಗ್ಲಾಸ್ ಎಲ್ಲ ಒರೆಸ್ಕೊಂಬೇಕು, ಲೋಡಿಗೆ ಬಿಟ್ಟು ಆಮೇಲೆ ಒರೆಸ್ಕೊಂತೀವಿ. ಬನ್ನಿ ಫಸ್ಟ್ ಇಲ್ಲಿಂದ ಇವಾಗ ಹೋಗೋಣ, ಲೋಡ್ ಕಾಟ ಮಾಡಿಸ್ಕೊಂಡು ಬರೋಣ ಫಸ್ಟ್. ಮತ್ತೆ ಇಲ್ಲಿಗೆ ಪೇಮೆಂಟ್ ಮಾಡಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದರೆ ಅವರು ಲೋಡಿಂಗ್, ಇಲ್ಲೇ ಮಾರ್ಕೆಟ್ ಒಳಗೆ ಲೋಡ್ ಆಗೋದು ಗಾಡಿ. ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಇಲ್ಲಿ ಗಾಡಿ ಹಾಕಿದ್ರೆ ಇದೆಲ್ಲ ಗಾಡಿಗಳು ನಿಂತೀವಿ ನೋಡಿ. ಇವೆಲ್ಲ ಲೋಡ್ಗೆ ನಿಂತಿರೋದು ಗಾಡಿಗಳು, ಬಟ್ ನಾವು ಇನ್ನೂ ಲೇಟ್ ಆಗುತ್ತಂತೆ ಲೋಡ್ ಮಾಡೋದು, ಹಂಗಾಗಿ ಗಾಡಿಲೇ ಕುಂತಿದ್ದೀವಿ ಸದ್ಯಕ್ಕೆ. ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನು ಕತೆ ಅಂತ. ಈ ಲೋಡ್ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿ, ಕೆಳಗಡೆ ಸ್ಪಂಜ್ ಹಾಕ್ಬಿಟ್ಟು ಅದ್ರ ಮೇಲೆ ಪೈಪ್ಗಳು ಮೇಲೆ ಹಾಕಂತಾರೆ, ಒಳಗಡೆ ಎಲ್ಲ ಗಾಳಿ ಆಡಬೇಕು ಅಂತ. ಅದೊಂದು ತೋರಿಸಿ ನಿಮಗೆ, ಹೆಂಗೆ ಹೆಂಗೆ ಹಾಕ್ತಾರೆ, ಹೆಂಗೆ ಹೆಂಗೆ ಲೋಡ್ ಮಾಡ್ತಾರೆ ಅಂತಂದು. ಇದೊಂದು ಸಲ ಡಿಫ್ರೆಂಟ್ ಲೋಡಿಂಗ್ ಅಂದ್ಕೊಳ್ಳಿ, ಯಾಕಂದರೆ ಕೆಳಗಿರೋದು ಮಾಲೆಲ್ಲ ಕೊಳ್ತಾ ಹೋಗ್ಬಾರ್ದು ಅಂತ. ಕೆಳಗಡೆ ಮೇಲಿಂದ ಪೈಪ್ ಹಾಕ್ಬಿಟ್ಟು ಗಾಳಿ ಒಳಗಡೆ ಹೋಗೋ ಥರ ಮಾಡ್ತಾರೆ. ನೀವು ಸುಮಾರು ರೋಡ್ಗಳಲ್ಲಿ ನೋಡಿರ್ತೀರ ಆ ಥರನೂ, ನಮ್ಮ ಗಾಡಿಗೆ ಫಸ್ಟ್ ಟೈಮ್ ಹಾಕ್ತಾರೆ. ಈ ಥರ ತೋರಿಸ್ತೀನಿ ನಿಮಗೆ ಹೆಂಗೆ ಹೆಂಗೆ ಹಾಕ್ತಾರೆ ಏನು ಕತೆ ಅಂತ. ನಮ್ಮ ಗಾಡಿ ಲೋಡಿಂಗ್ನ ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು, ಇಲ್ಲಿ ಚೀಲ್ಗಳು ಹಾಕ್ತಾ ಇದ್ದಾರೆ. ಸ್ವಲ್ಪ ಡಿಫ್ರೆಂಟಾಗಿ ಲೋಡ್ ಮಾಡ್ತಾರೆ ಇದನ್ನ. ಫಸ್ಟು ಚೀಲ ಉದ್ದುದ ನಿಲ್ಲಿಸ್ತಾರೆ, ಆಮೇಲೆ ಹಿಂಗೆ ನಿಟ್ಟಾಕ್ದಂಗೆ ಹಾಕೋದು. ಮಾರ್ಕೆಟಲ್ಲಂತೂ ಹೆವಿ ಕ್ರೌಡು ನೋಡ್ಬೋದು ನೀವು, ಇಲ್ಲಿ ಹೆವಿ ಗಾಡಿಗಳು, ಈ ಕಡೆ ಎಲ್ಲ ಭಾಳ ಗಾಡಿಗಳು ನಿಂತಿದ್ದಾವೆ. ಬಟ್ ನಮ್ಮ ಗಾಡಿದ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ. ಜನ ಅಂತೂ ಫುಲ್ಲು ಓಡಾಡ್ತಾ ಇದ್ದಾರೆ ಇಲ್ಲಿ. ಜಸ್ಟ್ ಒಂದು 2 ಅವರಲ್ಲಿ ಫುಲ್ಲು ಲೋಡ್ ಮಾಡಿ ಮುಗಿಸ್ಬಿಡ್ತಾರೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಇವಾಗ ಇಲ್ಲಿಂದ ಬಿಡಬೇಕು. ಒಬ್ಬನೇ ಇಬ್ಬರೇ ಇರೋದ್ರಿಂದ ಅಗತಾಡ್ತಾ ನಾವು, ಯಾಕಂದ್ರೆ ಇವೇನು ಸಮಸ್ಯೆ ಅಂದರೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಅದೇ ಸಮಸ್ಯೆ. ಏನು ನೋಡ್ಬೋದು ನೀವು, ಇಲ್ಲಿ ಎಷ್ಟಾಗೈತೆ ಅಂದರೆ 3:20 ಅಂದರೆ ಇಲ್ಲಿಂದ 28 ಅವರ್ ಕೌಂಟ್ ಆಗುತ್ತೆ ನಮಗೆ. 28 ಅವರ್ ಇಲ್ಲಿಂದ ಬೆಂಗಳೂರು ರೀಚ್ ಮಾಡಬೇಕು. ಬನ್ನಿ, ಜರ್ನಿ ಹೆಂಗೆ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಏನೋ ಹಂಗೆ ನೋಡ್ತೀಯ, ಮಾತಾಡು. ಏನೋಣ ನಡೀತೀವಣ, ಆರಾಮ ಹೋಗ್ಬೋದು. ಬನ್ನಿ, ನಮ್ಮ ಜರ್ನಿ ಇವಾಗ ಇಲ್ಲಿಂದ ಶುರುವಾಗುತ್ತೆ. ಜೀರೋ ಮಾಡಿರೋದು ಐತೆ, ಜೀರೋ ಮಾಡ್ಬೇಕಲ್ಲ, ಮಾಡೋಣ ಜೀರೋ. ಇವಾಗ ಇದು ಅಪ್ ಆ್ಯಂಡ್ ಡೌನ್ ಟ್ರಿಪ್, ಕಿಲೋಮೀಟ್ರು 332. ಅಲ್ಲಿಂದ ವೇಮೆಂಟ್ ಹತ್ರ ಬಂದ್ವಿ. ವೇಮೆಂಟನ್ನು ಅವ್ರಿಗೇನು ಬೇಕಾಗಿಲ್ಲ, ಅವರೆಲ್ಲ ಬರ್ಕೊಂಡು ಲೆಕ್ಕಾಚಾರ ಇರ್ತದೆ ಅವ್ರದ್ದು. ಬಟ್ ನಮಗೆ ಓವರ್ಲೋಡ್ ಬಂದರೆ ಕಷ್ಟ ಅಂತ ವೇಮೆಂಟ್ ಮಾಡಿಸ್ಕೊಂಡು ಇಲ್ಲಿಂದ ಬಿಡಬೇಕು. ಅದಕ್ಕೆ ವೇಮೆಂಟ್ ಮಾಡಿಸ್ಕೊಂಡು ಹೋಗೋಣ ಅಂತ. ಹಗಲೆಲ್ಲ ಸುಮ್ಮನೆ ಮತ್ತೆ ಬಾರ್ಡ್ರ್ ಹತ್ರ ಹೋಗ್ಬಿಟ್ಟು ಕಿರಿಕಿರಿ ಮಾಡ್ಕೊಳೋದು ಬೇಡ, ಇಲ್ಲೇ ಎಷ್ಟತ್ತಿದ್ರು ಇಲ್ಲೇ ಜಾಸ್ತಿ ಬಂದಂದರೆ ಕಿತ್ತಾಕ್ಸಿ ಹೊರಗಡೆ ಹೋಗ್ಬೋದು. ಹಂಗಾಗಿ ಇಲ್ಲಿ ವೇಮೆಂಟ್ ಹತ್ರ ಬಂದಿದ್ದೀವಿ, ವೇಮೆಂಟ್ ಮಾಡಿಸ್ಕೊಂಡು ಇಲ್ಲಿಂದ ಒಂದೇ ಸರಿ ಬಿಡೋಣಂತೆ. ಜಬಲ್ಪುರ್ ಬೈಪಾಸ್ ಎಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಭಾರತ್ ಬೆಂಚ್ ಶೋರೂಮ್ ಇತ್ತು, ಗಾಡಿ ನಿಲ್ಸಿದ್ದೀವಿ. ಯಾಕಪ್ಪ ಅಂದರೆ DF ಬೇಕು ಗುರು, ಗಾಡಿಯಲ್ಲಿ DF ಖಾಲಿಯಾಗಿದೆ. ನಮ್ಮ ರಂಜಿತ್ ಬ್ರೋ ತಗೊಂಬರಕ್ಕೆ ಹೋಗಿದ್ದಾರೆ, ಬರ್ತಾರೆ, ಬಂದ ತಕ್ಷಣ ಇಲ್ಲಿಂದ ಬಿಡಬೇಕು. DF-ದೊಂದು ಸಮಸ್ಯೆ ಗುರು, ಇದರಿಂದ 1/4 ಗಂಟೆ 3 ಗಂಟೆ ವೇಸ್ಟ್. ಇವಾಗ ಹೋಗಿ ಅವನು ಆಲ್ರೆಡಿ 1:20 ಆಯಿತು, ಇನ್ನೂ ಬರಲಿಲ್ಲ. ಏನು ಕತೆನೋ ಗೊತ್ತಿಲ್ಲ ಅಲ್ಲಿ ಏನೇನಾಗೈತು. ಅವ್ರ ಗಾಡಿ ನಂಬರ್ ಹೇಳಿ, ಬಿಲ್ ಮಾಡಿಸಿ ಎಲ್ಲ ಕೊಡೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಗುತ್ತೆ. ಜಬಲ್ಪುರ್ ಬಿಟ್ಟು ಅಲ್ಲೆಲ್ಲ DF ತೊಗೊಂಡು ಎಲ್ಲ ಆಗಿದ್ದೆ ಆಯಿತು. ನೆಕ್ಸ್ಟ್ ಬಂದ್ವಿ, ಮುಂದೆ ಒಂದು ಘಾಟ್ ರೋಡ್ ಸಿಕ್ತು. ನಮ್ಮ ಮುಂದೆ ಇನ್ನೊಂದು ಬೆಂಗಳೂರು ಗಾಡಿ ಸಿಕ್ತು, ಅದು ಮುಂದೆ ಮುಂದೆ ಹೋಗ್ತಾ ಇದ್ದೆ. ಇದೆಲ್ಲ ಫುಲ್ ಘಾಟ್ ರೋಡು, ಒಂದು ಸ್ವಲ್ಪ ಘಾಟ್ ಹಚ್ಕೊಂಡು ಹೋದ್ರೆ ಆಗೋಯ್ತು ನೋಡಿ. ಎಲ್ಲ ಹೋಗ್ತಾ ಇತ್ತಲ್ಲ ಈಚರ ಗಾಡಿ, ಅದೇ ಅದು ಬೆಂಗಳೂರು ಗಾಡಿನೇ, ಅದು ಕೋಲಾರ ಸೈಡ್ ಗಾಡಿನೇ, ಅದು ಬೆಂಗಳೂರಿಗೆ ಲೋಡ್ ಆಗಿರೋದು. ನಮ್ಮ ಪ್ರಕಾರ 100% ಬೆಂಗಳೂರೇನೆ. ಆದರೆ ಬೆಂಗಳೂರು ಇಲ್ಲ ಚೆನ್ನೈಗೂ ಅಷ್ಟೇ ಆಗೋದು, ಇಲ್ಲಿ ಎಲ್ಲೂ ಆಗಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ ಕಡೆಯಿಂದ. ಹಂಗಾಗಿ ನಾವು ಹೋಗ್ತಾ ಇದ್ದೀವಿ, ನಿಧಾನಕ್ಕಂತೂ ಹೊಡೆಯೋ ಸೀನೇ ಇಲ್ಲ ಗುರು. ಎಷ್ಟು ತಾಕತ್ತಾಯ್ತೋ ಗಾಡಿಗೆ ಅಷ್ಟು ತುಳಿಬೇಕು, ಏನು ಮಾಡೋಕ್ಕಾಗಲ್ಲ. ಟೈಮಿಂಗ್ ಮಾಲು 28 ಅವರ್ ಅಲ್ವಾ, ಏನು ಮಾಡೋಂಗೆ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಊಟ ಕೂಡ ಪಾರ್ಸೆಲ್ ತಗೊಂಡು ಗಾಡಿಗೆ ತಿನ್ಕೊಬೇಕು ಒಬ್ರು ಓಡಿಸ್ಬೇಕಾದ್ರೆ ಇನ್ನೊಬ್ರು. ಅದೇನಾದ್ರು ನಾವು ಹೋಟ್ಲಾಗ ಕೂತ್ಕೊಂಡು ತಿಂತೀವಿ ಅಂದರೆ ಕತೆ ಆಗದೇ ಇರೋದು. ಮತ್ತೆ ಮೊನ್ನೆ ಯಾರೋ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ಬ್ರೋ ನೀವು ಊಟ ಮಾಡಿಲ್ಲ ಅಂದರೆ ಅಷ್ಟೇ ಹೋಯ್ತು, ರಂಜಿತ್ ಬ್ರೋಗೆ ಫಸ್ಟ್ ಊಟ ಕೊಡಿಸಿ ಅವ್ರನ್ನೇ ಉಪವಾಸ ಇರಿಸ್ತೀರಾ ಅಂತ. ನಮ್ಮ ಕೆಲಸ ಹಂಗೆ ಗುರು, ಏನು ಮಾಡೋಕ್ಕಾಗಲ್ಲ, ಉಪವಾಸ ಇರಲೇಬೇಕು ಒಂದು ಟೈಮು. ಹೆಚ್ಚು ಕಡಿಮೆ ಟೈಮಿಂಗ್ ಮೇಲೆ ತುಂಬಿದಾಗಂತೂ ಒಂದೊಂದು ಟೈಮ್ ಉಪವಾಸ ಇರಲೇಬೇಕಾಗುತ್ತೆ, ನಾನ್ ಸ್ಟಾಪ್ ಹೊಡಿಬೇಕಲ್ವ. ಹಂಗಾಗಿ ಅಗಲೆಲ್ಲ ನಿಲ್ಸ್ಕೊಂಡು ಹೋದ್ರೆ
ಟೈಮ್ ಪಿಕಪ್ ಆಗಲ್ಲ. ಟೈಮ್ ಪಿಕಪ್ ಆಗಿಲ್ಲ ಅಂದರೆ ಅಲ್ಲಿ ಮುಂದೆ ಬಾಡಿಗೆ ಕೊಡೋಕ್ಕೆ ಸಖತ್ ಕಿರಿಕಿರಿ ಮಾಡ್ತಾರೆ, ಅವೆಲ್ಲ ಇರ್ತವೆ. ಹಂಗಾಗಿ ಇವಾಗ ನೋಡಿ ನಮಗೆ ಪರಿಸ್ಥಿತಿ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ನಾಳೆ ಸಾಯಂಕಾಲ ಬೆಂಗಳೂರು ನೋ ಎಂಟ್ರಿ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನಾವು ಬೆಂಗಳೂರು ಸಿಟಿ ಎಂಟ್ರಿ ಆಗಬೇಕು. ಇಲ್ಲ ಅಂದರೆ ನಮ್ಗೆ 5,000 ಎಕ್ಸ್ಟ್ರಾ ಏನು ಬ್ಯಾಟ ಕೊಡ್ತಾರೋ ಅದು ಕೊಡಲ್ಲ. ಯಾಕಂದರೆ 28 hours ಟೈಮು, ಅದಕ್ಕಿಂತ ಜಾಸ್ತಿ ಹೋಯಿತು ಅಂದರೆ 30-32 hours ಹೋದ್ವಿ ಅಂದರೆ ಬ್ಯಾಟ ಕೊಡಲ್ಲ, ಬಾಡಿಗೆ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ 35-40 hours ಆಯಿತು ಅಂದರೆ ಬಾಡಿಗೆನೂ ಕೊಡಲ್ಲ, ಬ್ಯಾಟನೂ ಕೊಡಲ್ಲ, ಏನಿಲ್ಲ, ಗಾಡಿ ಖಾಲಿ ಮಾಡಿಸ್ಕೊಂಡು ನಡೆಯಪ್ಪ ಮನೆಗೆ ಅಂತ ಕಳಿಸ್ತಾರೆ. ಹಂಗಾಗಿ ಜಾಸ್ತಿ ಹೋದ ಗಾಡಿ ನಿಲ್ಸೋಕ್ಕಾಗಲ್ಲ, ಎಲ್ಲರೂ ಸ್ವಲ್ಪ ತಿನ್ಕೊತೀವಿ. ಇವಾಗ ಪಾರ್ಸಲ್ ತೊಗೊಂಬಿಡ್ತೀವಿ, ಪಾರ್ಸಲ್ ತೊಗೊಳೋ ಟೈಮಾಗೆ DF ಹಾಕ್ಬಿಡ್ತೀವಿ, ಎರಡೂ ಕೆಲಸ ಹೋಗುತ್ತೆ. DF ಹಾಕೊಂಡು ಗಾಡಿ ಶೆಲ್ ಹೊಡೆದ್ರೆ ಇನ್ನಿರೋ ಡೀಸೆಲ್ಲು ಹೆಚ್ಚು ಕಡಿಮೆ ಇನ್ನು 6 points ಐತೆ. ಮಹಾರಾಷ್ಟ್ರವರೆಗೂ ಹೋಗುತ್ತೆ, ಮಹಾರಾಷ್ಟ್ರದಲ್ಲಿ ಹಾಕ್ಸಿದ್ರೆ ಆಗುತ್ತೆ, ಅಲ್ಲಿ 92 rupees ಅಷ್ಟೇ. ಬನ್ನಿ ನೋಡೋಣ ಫಸ್ಟು, ಘಾಟ್ ಹತ್ತಿಸ್ತಾ ಇದ್ದೀವಿ, ಘಾಟ್ ಹತ್ಕೊಂಡು ಹೋಗೋಣ. ಟೈಮ್ ಒಂದು 6 hours ಆಗಿ ಬಂತು, ನಾನ್ ಸ್ಟಾಪ್ ಹೊಡಿತಾನೆ ಇದ್ದೀವಿ ನೋಡಿ. ಸೂರ್ಯ ಕೂಡ ಮುಳುಗಾಗ ಬಂದ. ನಮ್ಮ ಎರಡು ಗಾಡಿ ಜೊತೆಗೆ ಇನ್ನೊಂದು ಗಾಡಿ ಸಿಗಾಕೊಂಡಿದೆ, ಅದು ಮಹಾರಾಷ್ಟ್ರ ಗಾಡಿ, ಅದು ಹಿಂದೆ ಬರ್ತಾ ಇದೆ ನೋಡಿ. ಅಲ್ಲಿ ಬರ್ತಾ ಇರೋದು ಅದೇ ಈಚರ್ ಗಾಡಿ. ಇವಾಗ ನೋಡಿ ಆಲ್ರೆಡಿ ಟೈಮ್ ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿದೀವಪ್ಪ ಅಂದರೆ 118 kilometers 2 hours ಹೊಡೆದಿದ್ದೀವಿ. ಮೈಲೇಜ್ ಅಂತೂ ಕೇಳಲೇಬೇಡ್ರಿ, ಬೆಂಗಳೂರಿಗೆ ಒಮ್ಮೆ ಲೆಕ್ಕ ಕೊಡ್ತೀನಿ ಮೈಲೇಜು ಎಷ್ಟು ಬಂದೈತೆ ಟ್ರಿಪ್ ಅಪ್ ಆ್ಯಂಡ್ ಡೌನ್ ಅಂತ. ಗ್ಲಾಸ್ ಹೊಡ್ಸೋ ಕೂಡ ಟೈಮ್ ಇಲ್ಲ, ಬನ್ನಿ ಹೊರಡೋಣ. ಹೊರಡೋದೇನಿಲ್ಲ, ನಿಲ್ಸಿರೋ ತಾನೇ ಹೊರಡೋಣ ಅಂತ ಹೇಳೋಕ್ಕೆ, ನಿಲ್ಸ್ತಾನೆ ಇಲ್ಲ, ಹೊಡಿತಾನೆ ಇದ್ದೀವಿ. ಬನ್ನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಂಗಳೂರು ರೀಚ್ ಮಾಡೋಣ. ಇನ್ನು 458 kilometers ಇದೆ, ಅಲ್ಲಿಂದ ಇನ್ನೇ ನಾನ್ ಸ್ಟಾಪಾಗಿ ಹೊಡಿತಾ ಇರೋದೆ. ಒಂದೇ ರೋಡು, ಟೆನ್ಷನ್ ಇಲ್ಲ ಗುರು, ಎಲ್ಲ 4 lane ಅಲ್ವಾ, ಹಂಗಾಗಿ ಏನು ಟೆನ್ಷನ್ ಇರೋಲ್ಲ ನಮಗೆ, ಆರಾಮಾಗಿ ಓಡಿಸ್ಬೋದು ಗಾಡಿನ. ಗ್ಲಾಸ್ ನೋಡಿ ಎಷ್ಟು ಗಲೀಜ್ ಆಗಿಬಿಟ್ಟೈತೆ, ಹಂಗಾಗಿ ಗ್ಲಾಸ್ ಎಲ್ಲ ತೊಳ್ಕೊಂಡು ಇಲ್ಲೇ ಡಾಬ್ದಲ್ಲಿ ಊಟ ಪಾರ್ಸೆಲ್ ಕಟ್ಸ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕಿದ್ವಿ. 168 kilometers ಕವರ್ ಮಾಡಿದ್ದೀವಿ, ಕಾಣ್ತಾ ಇಲ್ಲ ನಿಮಗೆ. 168 kilometers ಕವರ್ ಮಾಡಿದ್ವಿ 3 hours. ಇಲ್ಲೇ ತೊಟ್ಟಿ ಇದೆ, ಗ್ಲಾಸ್ ತೊಳ್ಕೊಂಬಿಟ್ಟು ಹೋಗೋಣಂತೆ. ನಡೀಬ್ರು ಬೇಗ, ಟೈಮ್ ಹೋಗುತ್ತೆ ನೋಡಿ. ಯಾವಾಗೂ ಇವಾಗೂ ಗ್ಲಾಸ್ ಎಷ್ಟು ಕ್ಲೀನಾಗಿ ಕಾಣ್ತೈತೆ ಅಂತ. ಫ್ರಂಟ್ ಗ್ಲಾಸ್ ಮಾತ್ರ, ಸೈಡ್ ಅವೇನು ಅಷ್ಟು ಕ್ಲೀನ್ ಮಾಡ್ಕೊಳಕ್ ಹೋಗಲಿಲ್ಲ, ಫ್ರಂಟ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಅಣ್ಣ ಹೋಗಿದ್ದಾನೆ, ಎಗ್ ರೈಸ್ ಕಟ್ಟಿಸ್ತಾ ಇತ್ತಲ್ಲಿ, ಎಗ್ ರೈಸ್ ಕಟ್ಸ್ಕೊಂಡು ಬರಲಿ. ಇವಾಗ ಅಣ್ಣ ಗಾಡಿ ಓಡಿಸ್ಲಿ, ಎಗ್ ರೈಸ್ ತಿಂದ ತಕ್ಷಣ ನಾನೇ ತಾಂತೀನಿ. ಮತ್ತೆ ಊಟ ಮಾಡೇ ಇಲ್ಲ, ಹೊಟ್ಟೆ ಸಿದೈತಾವಲ್ಲ. ಆ ಕಡೆದು ಅಷ್ಟು ಅಷ್ಟೇನು ಕ್ಲೀನ್ ಮಾಡಲಿಲ್ಲ, ಫ್ರಂಟ್ ಮಾತ್ರ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಸೀದಾ MP ಬಾರ್ಡ್ರು ಪಾಸ್ ಮಾಡಿಕೊಂಡು ಮಹಾರಾಷ್ಟ್ರ ಬಾರ್ಡ್ರು ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ಲು ಜಾಮ್ ಆಗೈತೆ, ಹೆಚ್ಚು ಕಮ್ಮಿ ಈ ಲೈನ್ 1 kilometer ಜಾಮ್ ಆಗೈತೆ. ಹಂಗಾಗಿ ನಾನು ಅಡ್ಡ ಹೊಡ್ಕೊಂಡು ಬಂದಿದ್ದೀನಿ, ಬೇರೆ ಆಪ್ಷನ್ ಏನಿಲ್ಲ. ಸುಮ್ಮನೆ ಅಲ್ಲೇನೋ ನಿಂತರೆ 1.5 hours 1 hour ವೇಸ್ಟ್ ಆಗೋಗುತ್ತೆ ಬಾರ್ಡ್ರ್ ಪಾಸ್ ಮಾಡೋಷ್ಟೊತ್ತಿಗೆ. ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೊಬೇಕು, ಪಕ್ಕದ ಗಾಡಿಯವ್ರು ನೀವು ಕೇಳಿದೆ ಬಿಡಲಿಲ್ಲ, ಹಿಂದೆ ಗಾಡಿಯವ್ರನ್ನ ಕೇಳಿದೆ ಬಿಟ್ಟರು, ಯಾವ ಬಿಟ್ಟಿಯಾರು ನೋಡಿ ಅಲ್ಲಿ ಆರಾಮಾಗಿ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ರಿಕ್ವೆಸ್ಟ್ ಇರಬೇಕು ಗುರು, ಆರ್ಡ್ರ್ ಇದ್ದರೆ ಯಾರು ಕೇಳಲ್ಲ, ರಿಕ್ವೆಸ್ಟ್ ಒಂದು ಮಾಡ್ಕೊಂಡ್ರೆ ಎಲ್ಲರೂ ಕೇಳ್ತಾರೆ. ಪಾಪ ಇದು ಮಹಾರಾಷ್ಟ್ರ ಬಾರ್ಡ್ರು RTO ಚೆಕ್ ಪೋಸ್ಟ್, ಇದು ಹಿಂದೆಗಡೆ ವೇಮೆಂಟ್ ಮಾಡಿಸ್ಕೊಳೋದು. ಹಿಂದೆ ವೇಮೆಂಟ್ ಮಾಡಿಸ್ಕೊಂಡ್ಬಿಟ್ಟು ಮುಂದೆ ಬಂದರೆ ಇಲ್ಲಿ ಎಂಥ ಎಂಟ್ರಿ ಎಂಥದಿಲ್ಲ, ಯಾಕೋ ಬಂದ್ ಮಾಡಿದಾರಂತೆ. ಏನಿಲ್ಲ, ಗಾಡಿ ತೊಗೊಂಡು ಹೋಗ್ತಾರಷ್ಟೇ, ಇಲ್ಲ ಹೋಗೋದು. ನಾನು ನೋಡಿ ಕನ್ಫ್ಯೂಸ್ ಆಗಿ ಮುಂದೆ ಹೋಗ್ತಾ ಇದ್ದೀನಿ, ಇಲ್ಲ ಹೋಗ್ಬೇಕು. ನಾನು ನೋಡಿ ಕನ್ಫ್ಯೂಸ್ ಆಗಿ ಮುಂದೆ ಹೋಗ್ತಾ ಇದ್ದೀನಿ, ದಿನ ಎಂಟ್ರಿ ಕೊಟ್ಟು ಅಭ್ಯಾಸ ಆಗ್ಬಿಡ್ತದಲ್ಲ, ಹಂಗಾಗಿ ಕನ್ಫ್ಯೂಸ್ ಆಗಿ ಹೋಗ್ತಾ ಇದೀವಿ ಅಷ್ಟೇ. ಇಲ್ಲೇನೋ ಮಸಲ ಆಗೈತೆ, ಹಂಗಾಗಿನೇ ಎಂಟ್ರಿ ಇಲ್ಲ ಏನಿಲ್ಲ, ಬರೀ ಪೇಮೆಂಟ್ ಒಂದು ಮಾಡಿಸ್ಕೊಂಡ್ಬಿಡ್ತಾರೆ. ಆ ಕಡೆ ಅಷ್ಟೇ, ಈ ಕಡೆ ಅಷ್ಟೇ. ಮೊನ್ನೆ ಹೋಗ್ಬೇಕಾದ್ರೂ ಕೂಡ ಕಾಸು ಇಸ್ಕೊಂಡಿಲ್ಲ ನಮ್ಮ ಹತ್ರ, ಇಲ್ಲಿ ನಾನೇ ಗಾಡಿ ಓಡಿಸ್ತಾ ಇದ್ದೆ. ಇದನ್ನು ಪಾಸ್ ಮಾಡಿದ್ಮೇಲೆ ಅಭಿ ಕೊಟ್ಟು ಮಕ್ಕಂಡಿದ್ದೆ ಅವತ್ತು, ಸೊ ಅಭಿ ಅಲ್ಲ ರಂಜಿತಾಣಿ ಕೊಟ್ಟು. ಇಲ್ಲೇ ಒಂದು ಟೀ ಅಂಗಡಿ ಇದೆ ನೋಡಿ, ಇಲ್ಲೇ 10 hours ಆಯಿತು, ಹೋಗಿ ಟೀ ಕುಡ್ಕೊಂಡ್ಬಂದೆ. ಇವಾಗ ಇಲ್ಲಿಂದ ಬಿಡಬೇಕು, ಅಣ್ಣ ಮಲಗಿಬಿಟ್ಟೇನೆ ಎಬ್ಬರ್ಸಲ್ಲ, ಒಂದು 1 hour ಗಾಡಿ ಓಡಿಸಿ ಅಣ್ಣ ಕೊಡ್ತೀನಿ, ಆಮೇಲೆ ಅಣ್ಣ ಓಡಿಸ್ಕೊಂಡ್ಲಿ ರಂಜಿತ್ ಬಾಯ್. ಅಲ್ಲಿವರೆಗೂ ಅವ್ರು ಎಬ್ಬರ್ಸೋದು ಬೇಡ, ಸೀಲೆ ನಿಂದಕ್ಕೆ ಯಾವ ಬಂದಿಲ್ಲ, ಬಿಳೋ ಥರನೂ ಯಾವ ಇಲ್ಲ, ನಾನು ಸ್ಟಾಪಾಗಿ ಹೊಡಿತಾ ಇರೋದು. ಇವಾಗ ಒಂದು ಕರ್ನಾಟಕ ಗಾಡಿ ನೋಡಿದೆ ಮುಂದೆ, ಅದು ಬಟಣಿ ತುಂಬಿರೋದೆ. ನಮ್ಮ ಆಫೀಸ್ನೇ 100% ಮುಂದೆ ಹೋಯಿತು, ಆದರೆ ಹಿಂದೆ ಹೋದರೆ ಸರ್ವಾಗುತ್ತೆ. ಯಾಕಂದರೆ ಹಿಂದೆ ಮುಂದೆ ಹೋದರೆ ಅಷ್ಟೊಂದು ಟೆನ್ಷನ್ ಇರೋಲ್ಲ, ನಿದ್ದೆನೂ ಬರೋಲ್ಲ ಅಷ್ಟೊಂದು. ಹೋಗೋಣ ಬನ್ನಿ. ನಮ್ಮ ಕರ್ನಾಟಕ ಗಾಡಿ K64 ಮಧುಗಿರಿ ಪಾಸಿ, ಏನು ಗುರು ಜನ ಸಂತೆ ಆಗ್ಬಿಟ್ಟೈತೆ ಇಲ್ಲಿ. ಗಾಡಿ ಹೆಂಗೈತೆ, ಪಂಜಾಬ್ ಗಾಡಿ, ಈ ಥರದ ಒಂದು ಗಾಡಿ ಮಾಡ್ಬೇಕನ್ನೋ ಆಸೆ ಐತೆ ಗುರು ನನಗೆ. ಸ್ನೇಹಿತರೆ, ಡೀಸೆಲ್ ಹಾಕ್ಸ್ತಾ ಇದ್ದೀವಿ, ಡೀಸೆಲ್ ಜೊತೆ DF ಕೂಡ ಹಾಕ್ಸ್ತಾ ಇದ್ದೀವಿ, ಅಂದರೆ ಹಾಕ್ತಾ ಇದ್ದೀವಿ ನಾವು. ಎರಡೂ ಒಂದೇ ಸಾರಿಯಾಗಿ ಹೋಗ್ಲಿ ಕೆಲಸ ಅಂತ, ಒಂದು ಕಡೆ ಡೀಸೆಲ್ಲು ಒಂದು ಕಡೆ DF, ಎರಡೂ ಆಗೋದ್ರೆ ಮತ್ತೆ ಟೈಮ್ ಉಳಿಯುತ್ತೆ ನಮಗೆ, ಟೈಮ್ ವೇಸ್ಟ್ ಆಗೋಲ್ಲ. ಹಂಗಾಗಿ ಎರಡೂ ಒಂದೇ ಸಾರಿ ಹಾಕ್ಬಿಟ್ಟಿದ್ದೀವಿ.
ಟೋಟಲ್ ಡೀಸೆಲ್ ಬಂದು 13,420 ರೂಪಾಯಿ ಸೇತೆ 144 ಲೀಟ್ರು. ಸ್ನೇಹಿತರೆ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಬಟ್ ಅಲ್ಲಿಂದ ಮುಂದೆ ಬಂದ್ಮೇಲೆ ಒಂದು ನಮಗೆ ಸಮಸ್ಯೆ ಆಯಿತು. ಆ ಕಾರಣಕ್ಕೋಸ್ಕರ ನಾನು ಬೆಂಗಳೂರಿಗೆ ಬರೋವರೆಗೂ ವೀಡಿಯೋ ಮಾಡೋಕ್ಕಾಗಲ್ಲ. ಏನಪ್ಪ ಸಮಸ್ಯೆ ಅಂದರೆ, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಬಂದು ಮತ್ತೆ ನಾವು ರೈಟ್ ಕೊಡಬೇಕಿತ್ತು. ನಾನು ಅಲ್ಲಿ ಏನು ಮಾಡಿದೆ, ನಮ್ಮ ರಂಜಿತ್ ಅಣ್ಣಂಗೆ ಲೊಕೇಶನ್ ಹಾಕ್ಬಿಟ್ಟು ಹಿಂಗೆ ರೋಡ್ ತೋರಿಸುತ್ತೆ ಹಂಗೆ ಹೋಗಿ ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಟೆ ನಾನು. ಅವ್ರೇನು ಮಾಡಿದ್ದಾರೆ, ಅಲ್ಲಿ ರೈಟ್ ಹೊಡೆದಿಲ್ಲ, ಸೀದಾ ಹೋಗ್ಬಿಟ್ಟಿದ್ದಾರೆ. 47 ಕಿಲೋಮೀಟ್ರ್ ಸೀದಾ ಹೋಗಿದ್ರು. ಅಲ್ಲೋಗಿ ಎಬ್ಬರಿಸಿದ್ರು, ಯಾಕೋ ಯೂ ಟರ್ನ್ ತೋರಿಸ್ತಾ ಇದ್ದೆ ಎದ್ದಳೆ ಎದ್ದಳೆ ಅಂತ. ಅವಾಗ ಎದ್ದು ನೋಡಿದ್ರೆ ಸೀದಾ ಹೋಗ್ಬಿಟ್ಟಿದ್ದಾರೆ, ಯೂ ಟರ್ನ್ ಅಲ್ಲಿ ರೈಟ್ ತೊಗೊಂಡೇ ಇಲ್ಲ ಇವರು. ಮತ್ತೆ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಸೀದಾ ಡೈರೆಕ್ಟಾಗಿ ಬಂದ್ವಿ. ಬಂದುಬಿಟ್ಟು ಮತ್ತೆ ಇಲ್ಲಿ ರೈಟ್ ಹೊಡ್ಕೊಂಡು ಬರೋಷ್ಟೊತ್ತಿಗೆ ನಮಗೆ ಅಲ್ಲಿ 2 ಅವರ್ ವೇಸ್ಟ್ ಆಯಿತು. ಯಾಕಂದರೆ ಹೋಗೋಕ್ಕೊಂದು 45, ಬರೋಕ್ಕೊಂದು 45 ಅಂದರೆ 2 ಅವರ್ ವೇಸ್ಟ್ ಆಗೋಯಿತು. ಆ 2 ಅವರ್ ನಮಗೆ ಇಲ್ಲಿ ಬೆಂಗಳೂರು ಮಾರ್ಕೆಟಿಗೆ ಬರೋಕ್ಕೆ ಲೇಟ್ ಆಗೋಯ್ತು. ಹೆಂಗಾಯ್ತಪ್ಪ ಅಂದರೆ, ನಮಗೆ ಕೊಟ್ಟಿದ್ದ ಟೈಮ್ ಬಂದು 28 ಅವರ್. 28 ಅವರ್ ಅಂದರೆ ಅಲ್ಲಿ ಬಿಟ್ಟಿದ್ದು ನಾವು 4 ಗಂಟೆ ಲೆಕ್ಕ ಅಂದರೆ ಇಲ್ಲಿಗೆ 8 ಗಂಟೆ ಎಸಿದಿಗೆ ಬರಬೇಕಿತ್ತು. ನಾವು ಎಷ್ಟತ್ತಿದ್ರೂ 4 ಗಂಟೆ ಒಳಗೆ ಬೆಂಗಳೂರು ಸಿಟಿ ಒಳಗೆ ಎಂಟ್ರಿ ಆಗಿಬಿಡ್ಬೇಕಿತ್ತು. ಯಾಕಂದರೆ ನೋ ಎಂಟ್ರಿ ಇರ್ತದೆ. ಅವ್ರು ನೋ ಎಂಟ್ರಿಗೆ ಎಂಟ್ರಿ ಯಾರು ಕೇಳಲ್ಲ ಗುರು. ಅಂಗಡಿಯವರು ನಿನಗೇನಪ್ಪ, ನಾನು ಟೈಮ್ ಕೊಟ್ಟಿನಿ ಅಷ್ಟರೊಳಗೆ ನೀನು ಬರಬೇಕಷ್ಟೆ, ಇನ್ನು 2 ಅವರ್ ಮುಂಚೆ ಬರ್ತೀಯೋ ಅದು ನನಗೆ ಗೊತ್ತಿಲ್ಲ, ಬಟ್ ನೀವು ಬರಬೇಕು ಅಂತ ಅವ್ರು ಹೇಳ್ತಾರೆ. ಬಟ್ ನೋ ಎಂಟ್ರಿಗೆ ಎಂಟ್ರಿ ಅವ್ರು ಕೇಳಲ್ಲ. ಹಂಗೇನು ಹಂಗಾಗಿ ನಾವು 5 ಗಂಟೆ ಅಷ್ಟೊತ್ತಿಗೆ ದೇವನಹಳ್ಳಿಗೆ ಬಂದ್ವಿ. ಹಂಗೂ ಅಲ್ಲಿಂದ ನಾನ್ ಸ್ಟಾಪಾಗಿ ಏನು ವೀಡಿಯೋನೇ ಮಾಡ್ದಂಗೆ ಗಾಡಿ ಹೊಡೆದ್ವಿ ಅಂದರೆ ಬರೀ ಟಾಯ್ಲೆಟ್ಗೆ ತಿಂಡಿಗೆ, ಬೆಳಗ್ಗೆ ತಿಂಡಿ ಮಾತ್ರ ತಿಂದ್ರು, ಮತ್ತು ಮಧ್ಯಾಹ್ನ ಊಟನೂ ಮಾಡಿಲ್ಲ. ಆ ರೇಂಜಿಗೆ ಗಾಡಿ ಹೊಡ್ಕೊಂಬಂದ್ವಿ ಸಿಟಿ ಒಳಗೆ ಹೋಗ್ಬಿಡೋಣ ಅಂತ. ಬಟ್ ಆಗಲೇ ಇಲ್ಲ ನಮ್ಮ ಕೈಲಿ. 5 ಗಂಟೆಗೆ ದೇವನಹಳ್ಳಿ ಬಂದು ರೀಚ್ ಮಾಡಿದ್ವಿ. ಪೊಲೀಸರು ಬಿಡಲಿಲ್ಲ. ಮತ್ತು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ರೋಡಿಗೆ ತೊಗೊಂಡು ಹಂಗೆಲ್ಲ ಗಲ್ಲಿ ಒಳಗೆಲ್ಲ ಸುತ್ತಾಕೊಂಡು ಯಲಂಕದವರೆಗೂ ಬಂದ್ವಿ. ಮತ್ತೆ ಯಲಂಕದಾಗ ಪೊಲೀಸರು ಅಡ್ಡ ಹಾಕಿದ್ರು, ಮುಂದಕ್ಕೆ ಬಿಡಲಿಲ್ಲ. ಮತ್ತೆ 9 ಗಂಟೆವರೆಗೂ ಅಲ್ಲೇ ಇದ್ದು 10 ಗಂಟೆಗೆ ಮಾರ್ಕೆಟಿಗೆ ಬಂದು ನಿನ್ನೆ ನೈಟು ಖಾಲಿ ಮಾಡಿ ಒಂದು ಅವರಲ್ಲೇ ಗಾಡಿ ಖಾಲಿ ಆಗೋಯಿತು. ಗಾಡಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಸೀದಾ ಯಶವಂತಪುರಕ್ಕೆ ಬಂದು ಇಲ್ಲಿ ಆಲ್ಟ್ ಆದ್ವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಗೆ 5,000 ಬ್ಯಾಟ ಕೊಡೋರು ಕರೆಕ್ಟಾಗಿ ಟೈಮಿಗೆ ಸರಿ. 8 ಗಂಟೆ ಒಳಗೆ ಹೋಗಿದ್ರೆ 5,000 ಬ್ಯಾಟ ಕೊಡೋರು. ಆ 5,000 ಬ್ಯಾಟ ಕೂಡ ನಮಗೆ ಸಿಗಲಿಲ್ಲ, ಅದೊಂದು ಸಮಸ್ಯೆ ಆಯಿತು. ಮತ್ತು ಇಲ್ಲಿ ಯಶವಂತಪುರ ಮತ್ತು ಕಲಾಸಿಪಾಳ್ಯದಲ್ಲಿ ಮಾರ್ಕೆಟ್ಗಳಲ್ಲೆಲ್ಲ ಅಮಾಲಿಗಳು ಸ್ವಲ್ಪ ಸರಿ ಇಲ್ಲ ಗುರು. ಇರೋ ಡೈರೆಕ್ಟಾಗಿ ಹೇಳ್ತೀನಿ, ಅಮಾಲಿಗಳು ಸರಿ ಇಲ್ಲ. ಏನು ಮಾಡ್ತಾರಪ್ಪ ಅಂದರೆ, ಒಂದೊಂದು ಚೀಲನ ಹೊತ್ಕೊಂಡು ಹೋಗ್ಬಿಡ್ತಾರೆ. ಅನ್ಲೋಡ್ ಮಾಡ್ತಾ ಒಂದೊಂದು ಚೀಲ ಸೈಡ್ಗೆ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಎಲ್ಲನ ಬೇರೆ ಕಡೆ ಮಾರ್ಕೊಂಬಿಡ್ತಾರೆ. ಅದನ್ನು ಅವ್ರು ದುಡ್ಡು ಮಾಡ್ಕೊಂತಾರೆ. ನಮಗೆ ನಿನ್ನೆ 2 ಚೀಲ ಹಂಗೆ ಮಾಡಿದ್ದಾರೆ. 2 ಚೀಲ ಲೆಕ್ಕನೇ ಸಿಗಲಿಲ್ಲ. 198 ಚೀಲ ಅಷ್ಟೇ ಇದ್ದಿದ್ದು. ನಮ್ಮ ಗಾಡಿಗೆ ಹಾಕಿದ್ದು ಬಂದು 200 ಚೀಲ, ಇಲ್ಲಿ ಬಂದು ನೋಡಿದ್ರೆ 198 ಚೀಲ ಅಷ್ಟೇ ಇದ್ವು. ಅದೊಂದು ಸಮಸ್ಯೆ ಆಯಿತು. ಮತ್ತು ನೆಕ್ಸ್ಟ್ ಟ್ರಿಪ್ ಎಲ್ಗಪ್ಪ ಅಂದರೆ, ನೆಕ್ಸ್ಟ್ ಟ್ರಿಪ್ ಬಂದು ಕಾಶ್ಮೀರಕ್ಕೆ ತುಂಬಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಲೋಡಿಂಗ್ ಸಿಗ್ತಾ ಇಲ್ಲ ನಮಗೆ. ನಾವಿಲ್ಲಿಂದ ಬಿಹಾರ್ಗೆ ಲೋಡ್ ಮಾಡಿದಾಗ ಇಲ್ಲಿ ಒಂದು 3-4 ದಿನ ರೆಗ್ಯುಲರಾಗಿ ಲೋಡ್ ಬಂತು. ಕಾಶ್ಮೀರ ಗಾಡಿ ಅಂದರು. ಗಾಡಿ ನಮ್ದು ಅವಾಗ ಇರಲಿಲ್ಲ ಇಲ್ಲಿ ಗಾಡಿ ಕೊಡೋಕ್ಕೆ. ಇವಾಗ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಬಂದಮೇಲೆ ತುಂಬಾ ಅಂತ ನೋಡಿದ್ರೆ ಇಲ್ಲಿ ಲೋಡು ಇವಾಗ ಕಾಶ್ಮೀರಿಗೆ ಆಗ್ತಾ ಇಲ್ಲ. ಹಂಗೆ ಅದೊಂದು ಸಮಸ್ಯೆ ಆಯಿತು. ನೋಡೋಣ. ಆದರೆ ಈ ಟ್ರಿಪ್ಪು ಇಲ್ಲೇ ಎಲ್ಲ ಲೋಕಲ್ ಓಡಿಸೋಣಂತೆ. ನಮ್ದು ಅಲ್ಟ್ರಾ ಗಾಡಿ ಅಂದರೆ ವೈಟಿ ಎಲ್ಲಿ ಓಡಾಡ್ತೈತೊ ಅದೆಲ್ಲ ಇನ್ನು ಒಂದು ಟ್ರಿಪ್ ಹೋಗಿ ಬರೋಣ. ಸುಮಾರು ಜನ ಕೇಳ್ತಾ ಇದ್ರೆ 2 ಗಾಡಿ ಒಟ್ಟಿಗೆ ಲೋಡ್ ಮಾಡಿ ತೊಗೊಂಡೋಗಿ ಅಂತ. ಹಂಗಾಗಿ ಅದು ಒಂದು ಪ್ರಯತ್ನ ಮಾಡೋಣಂತೆ. ಮತ್ತು ಈ ಟ್ರಿಪ್ದು ಎಷ್ಟು ಉಳಿತು ಏನು ಕತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಗೊತ್ತಾಗಬೇಕು ನಿಮಗೂ, ಇಲ್ಲ ಯಾವ ಲೈನಲ್ಲಿ ಎಷ್ಟು ಉಳಿಯುತ್ತೆ ಏನು ಕತೆ ಅಂತ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.